ಸರ್ ನಮಸ್ಕಾರ, ನಿಮ್ ಹೆಸರು? ನಮ್ಮ ಹೆಸರು ವೆಂಕಟಾಚಲಪತಿ. ಪೇಪರ್ ಅಲ್ಲಿ ರಾಜಕೀಯದ ಬಗ್ಗೆ ಓದ್ತಾ ಇದ್ದೀರಾ? ಕೋಲಾರ ಪೇಪರ್ ನೋಡ್ತಾ ಇದೀವಿ ಮೇಡಮ್. ಕೋಲಾರದ ಬಗ್ಗೆ ಇದೆಯಲ್ಲ, ಅದ್ರಲ್ಲಿ ಕೋಲಾರದ ಬಗ್ಗೆ ಐತೆ. ಹೆಂಗಿದೆ ರಾಜಕೀಯ ಇಲ್ಲಿ ಇವಾಗ? ಬಿಸಿ ಬಿಸಿ ಚರ್ಚೆ ಆಗ್ತಿದ್ಯಾ? ಇನ್ನ ಏನು ಶುರುವಾಗಿಲ್ಲ. ಇನ್ನು ಶುರುವಾಗಿಲ್ವಾ? ಏನ್ ಸರ್ ಹಿಂಗಂದ್ಬಿಟ್ರಿ, ಅಭ್ಯರ್ಥಿಗಳಿಗೋಸ್ಕರ ಫೈಟ್ ಹಂಗ್ ಮಾಡಿದ್ರು ಎಲ್ಲ ಇವಾಗ ಎಲ್ಲ ಇದಾಗ್ತಾ ಇರೋದು ಫೈನಲ್. ರಾತ್ರಿಯಿಂದ ಅನೌನ್ಸ್ ಆಗೈತೆ, ಇನ್ನು ಮುಂದೆ ಶುರುವಾಗುತ್ತೆ. ಏನನ್ಸುತ್ತೆ ನಿಮ್ಗೆ ಅಂದ್ರೆ, ಮೋದಿ ಗ್ಯಾರಂಟಿನಾ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿನಾ? ಅಲ್ಲ, ಎಲ್ಲ ಮೋದಿ ಗ್ಯಾರಂಟಿ ಅಂತಾರೆ. ಮೋದಿ ಎಲ್ಲ ಕಡೆನು ಹಂಗೆ ಅಂತಾರೆ, ಮೋದಿ ಅಂತ ಅವ್ರು ಬಂದ್ರೆ ಅನುಕೂಲ ಅಂತಾರೆ. ಈಗ ಮುನಿಸ್ವಾಮಿ ಅವ್ರು ಲಾಸ್ಟ್ ಟೈಮ್ ಗೆದ್ದಿದ್ರು, ಅಭಿವೃದ್ಧಿ ಕೆಲಸ ಮಾಡಿದಾರ ಇಲ್ವಾ 5 ವರ್ಷದಲ್ಲಿ? ಏನೋ ಅವ್ರಿಗೆ ಅನುಕೂಲ ಆದಂಗೆ ಮಾಡಿದ್ದಾರೆ. ನೀವು ನೋಡಿದ್ದೀರಾ ಮುನಿಸ್ವಾಮಿಯನ್ನ ಇಲ್ಲಿ? ನೋಡಿದ್ದೀವಿ. ಮತ್ತೆ ತುಂಬಾ ಜಗಳ ಆಗ್ತಿತ್ತಲ್ಲ ಕಾಂಗ್ರೆಸ್ ಅಲ್ಲಿ, ಏನ್ ಅನ್ಸುತ್ತೆ? ಏನ್ ಮಾಡೋಕ್ಕಾಗಲ್ಲ, ಅದು ಮಾಮೂಲಿ ಯಾವಾಗ ಇರೋದಲ್ಲ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಅದು ಮಾಮೂಲಿ ಅಲ್ಲ ಮೇಡಮ್. ಅವರ ಈ ಸತಿ ಏನ್ ಯೋಚನೆ ಮಾಡಿ ಓಟ್ ಹಾಕ್ಬೇಕು ಅಂತ ಜನರಿಗೆ ಹೇಳ್ತೀರಾ? ಅಲ್ಲ, ಅವ್ರವ್ರ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ಯಾರು ಬದಲಾವಣೆ ಮಾಡಕ್ ಆಗೋದೇ ಇಲ್ಲ. ಅದೇ ದೇಶದ ಅಭಿವೃದ್ಧಿ ಅಂತ ಬಂದಾಗ ಅದೇ ಅದು, ಅದರ ಮೇಲೆ ಎಲ್ಲರೂ ಮೋದಿ ಮೋದಿ. ಸರ್ ನಿಮ್ಮ ಹೆಸರು? ಲಕ್ಷ್ಮಯ್ಯ ಅಂತ. ಗೊತ್ತಾಯ್ತು. ಏನ್ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಿದ್ರಾ? ನಾವೇನ ಮಾತಾಡ್ಕೊಂತ ಇದ್ದೀವಿ. ಹೆಂಗನ್ಸುತ್ತೆ ರಾಜಕಾರಣ, ಅವಾಗಿನ ರಾಜಕಾರಣಕ್ಕೂ ಇವಾಗಿನ ರಾಜಕಾರಣಕ್ಕೂ ವ್ಯತ್ಯಾಸ? ಏನ್ ಹೇಳಕ್ಕಾಗಲ್ಲ. ಈ ಸಲ ಏನೆಲ್ಲ ಬಿಜೆಪಿ ಬರ್ತದೆ ಅಂತ ಇದಾರೆ, ನಾವು ಹಂಗೆ ಅನ್ಕೊಂಡಿದ್ದೀವಿ. ನಾವು ಬಿಜೆಪಿಗೆ ಓಟ್ ಹಾಕೋಣ ಅನ್ಕೊಂಡಿದ್ದೀವಿ. ಏನ್ ಕಾರಣ ಅಂದ್ರೆ, ಚೇಂಜ್ ಮಾಡಿ ನೋಡೋಣ ಅಂತ. ಅಭ್ಯರ್ಥಿಗಳು ಯಾರ್ಯಾರು ಗೊತ್ತಾ ಈ ಸಲ ನಿಂತಿರೋದು? ಯಾರು ಇನ್ನ ಸರಿಯಾಗಿ ಡೀಟೇಲ್ ಬಂದಿಲ್ಲ. ಕೋಲಾರ ಜಿಲ್ಲೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ಏನ್ ಪರವಾಗಿಲ್ಲ ಅಂತ ಹೆಂಗ ಹೇಳ್ತೀರಮ್ಮ? ಈಗ ಒಂದು ಪೀರಿಯಡ್ ನಡಿಬೇಕಲ್ಲ. ಯಾರು ಐಡಿಯಾ ಇಲ್ಲ, ಓನ್ಲಿ ಮೋದಿ. ಯಾರನ್ನ ಕೇಳಿದ್ರು ಮೋದಿ ಹೂ ಗುರ್ತು. ವಯಸ್ಸಾಗಿರೋನ್ ಕೇಳಿದ್ರು ಅದೇ ಹೇಳ್ತಾರೆ, ಮೋದಿಗೋಸ್ಕರ ಓಟ್ ಹಾಕ್ಬೇಕು ಅಷ್ಟ. ಅದೇ ಈ ಲೋಕಲ್ ಲೀಡರ್ಸ್ ಇಂಪಾರ್ಟೆಂಟ್ ಅಲ್ವಾ? ಅಲ್ಲ, ಇವಾಗ ಅಲ್ಲಿ ಅವ್ರು ಸೆಂಟ್ರಲ್ ಅವ್ರು ಇದ್ರೆ ಅಲ್ಲ ಮೈಕ್ ಮೈನ್ ಅಂತ ಅದು ಯೋಚನೆ ಮಾಡ್ತಾ ಇದ್ದಾರೆ. ಏನ್ ನಡೀತದೆ ಕೋಲಾರದಲ್ಲಿ ಎಲೆಕ್ಷನ್ ಈ ಸಲ? ಜೆಡಿಎಸ್ ಇಲ್ಲದು ಕೋಲಾರ ಅಂಡ್ ಕೋಲಾರಲ್ಲಿ ಬಿಜೆಪಿ ಜೆಡಿಎಸ್ ಒಂದು ವಾರ ಇಲ್ಲದು ಕಾಂಗ್ರೆಸ್ ಆಪೋಸಿಟ್. ಏನ್ ಮಾಡೋ ಅವ್ರ ಅಷ್ಟೇ. ಜೆಡಿಎಸ್ ನಮ್ಮ ರವಿ ಅಣ್ಣ, ನಿಮ್ ಚಿಪ್ಲಿ ಎತ್ಕೊಂಡು ಜೆಡಿಎಸ್ ಓಟ್ ಹಾಕ್ತೀವಿ. ನೀವು ಯಾವ್ದು ನಮ್ಗೆ ಗೊತ್ತಿಲ್ಲ, ನೀವು ಚಿಪ್ಲಿ ಎತ್ಕೊಂಡು ಜೆಡಿಎಸ್ ಓಟ್ ಹಾಕ್ತೀವಿ. ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಉದ್ದಾರ ಆಗುತ್ತಲ್ಲ, ಊರು ಉದ್ದಾರ ಆಗುತ್ತೆ, ದೇಶ ಉದ್ದಾರ ಆಗುತ್ತಲ್ಲ. ಮತ್ತೆ ಆಗ್ಲಿ ಬಿಡಿ, ಕಾಂಗ್ರೆಸ್ ಗ್ಯಾರಂಟಿ ನಮ್ಗೆ. ನಿಮ್ಗೆ ಲಾಭ ಕೊಟ್ಟಾರ? ನಿಮ್ಗೆ ಬಸ್ತಿ ಇದ್ಯಾ? ಬಸ್ತಿ ನೀವು ಓಡಾಡ್ಕೋದು 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 ಓಡಾಡ್ಕೋದು. ನಿಮಗೆ ಕೊಟ್ಟಿಲ್ಲ ಅಂತ ಬೇಜಾರು? ನಮ್ಗೆ ಬೇಜಾರು ಇಲ್ಲ, ನಮ್ಗೆ ಬೇಜಾರು ಇಲ್ಲ. ನಮ್ ಕಾಸು ಒಂದೇ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಸಂಬಳ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ ಬಂದು ಪೆಟ್ರೋಲ್ ಬಂಕ್ ಯಜಮಾನ್, ನಮ್ಮ ಕಾಂಗ್ರೆಸ್ ನಾವು ಜೆಡಿಎಸ್, ನಾವು ಜೆಡಿಎಸ್. ನಮ್ಮ ಬೆಂಗಳೂರು ಕಾಂಗ್ರೆಸ್, ನಾವು ಜೆಡಿಎಸ್ ಅಷ್ಟೇ. ಎಷ್ಟು ವರ್ಷ ದೇವೇಗೌಡರು ಮುನಿಯಪ್ಪ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು ಇಂಡೈರೆಕ್ಟ್ ಆಗಿ, ಅಲ್ಲ ಪರೋಕ್ಷವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಸಂಬಂಧ ಅಲ್ಲ ತಾಯಿಯ, ನಾವು ಜೆಡಿಎಸ್ ಅಷ್ಟೇ. ನಿಮ್ ಚಿಪ್ಲಿ ನಿಂತ್ಕೊಂಡು ಜೆಡಿಎಸ್ಗೆ ಜೆಡಿಎಸ್ಗೆ ಓಟ್ ಹಾಕ್ತೀವಿ. ಅಷ್ಟೊಂದು ಅಭಿಮಾನ ನಿಮ್ಗೆ? ಕುಮಾರಣ್ಣ, ಈ ಕುಮಾರಸ್ವಾಮಿ ಅವರು ಅವಾಗ ಕಾಂಗ್ರೆಸ್ ಜೊತೆ ಹೋದ್ರು, ಈಗ ಬಿಜೆಪಿ ಜೊತೆ ಹೋಗ್ಲಿ. ಹೆಂಗ್ ಸಾ ಹೋಗಕ್ಕ? ಹೆಂಗ್ ಸಾ ಗಂಡ್ಸ ಅಲ್ಲ, ಹೋಗ್ಲಿ ಬಿಡಿ. ಊರ ಉದ್ದಾರ ಮಾಡ್ತಾವಣ್ಣ, ದೇಶ ಉದ್ದಾರ ಮಾಡ್ತಾವಣ್ಣ, ಸಾಕು. ಹಾ ಬಿಡಿ. ನಿಮ್ ಹೆಸರು? ಜಿ ಅಂಜನಪ್ಪ ಅಂತ. ಏನನ್ಸುತ್ತೆ ಕೋಲಾರ ಎಲೆಕ್ಷನ್ ಬಗ್ಗೆ, ಚರ್ಚೆಗಳು ಏನ್ ಮಾಡ್ತಿದ್ದೀರಾ ಇಲ್ಲೆಲ್ಲ ನಿಂತ್ಕೊಂಡು? ಮೇಡಮ್, ಎಲ್ಲ ಬಿಜೆಪಿ ಜೆಡಿಎಸ್ ಒಂದೇ, 99 ಅಲ್ಲ 100% ಜೆಡಿಎಸ್ ಗೆಲ್ತದೆ. ಕಾಂಗ್ರೆಸ್ ಯಾಕೆ ಒಲವಿಲ್ಲ ಜನರಿಗೆ ಇಲ್ಲಿ? ಎಲ್ಲಿ ಒಲವಿದೆ ಈಗ? ನಿಮ್ ಗೊತ್ತಿದ್ದಂಗೆ, ನಿಮ್ ಗೊತ್ತಿದ್ದಂಗೆ ಎಲ್ಲ ಫ್ರೀ ಫ್ರೀ ಅಂತಾರೆ. ನಿಮ್ಗೆ ಅನುಕೂಲ ಇದೆಯಾ? ಅಲ್ಲ, ನಿಮ್ ಮೀಡಿಯಾದವ್ರು ಅನುಕೂಲ ಇದೆಯಾ? ಇಲ್ವ ತಾನೆ? ನಮ್ಮ ಮನೇಲಿ ಯಾರಿಗೂ ಅನುಕೂಲ ಇಲ್ಲ. 2000 ಫ್ರೀ, ಕರೆಂಟ್ ಫ್ರೀ ಅಂತೀರಿ. ಕರೆಂಟು ರೇಟ್ ಜಾಸ್ತಿನೇ, ಎಣ್ಣೆ ರೇಟ್ ಜಾಸ್ತಿನೇ, ಅಗ್ರಿಮೆಂಟ್ ರೇಟ್ ಜಾಸ್ತಿನೇ, ಏನು ರಿಜಿಸ್ಟ್ರೇಷನ್ ರೇಟ್ ಜಾಸ್ತಿನೇ, ಎಲ್ಲ ರೇಟ್ ಜಾಸ್ತಿನೇ. ಎಲ್ಲ ಟೋಟಲ್ ಆಗಿ ಸ್ಕ್ರಾಪ್, ಟೋಟಲ್ ನಮ್ಮ ಸ್ಟೇಟ್ ಎಲ್ಲ ಸ್ಕ್ರಾಪ್. ಮುನಿಸ್ವಾಮಿ ಅವ್ರು ಕೆಲಸ ಮಾಡಿದಾರ? ಮುನಿಸ್ವಾಮಿ ಅವ್ರು ಅವಾಗ ಬಂದಿದ್ರು, ಅವಾಗ ಏನೋ ದೇಶಾದ್ಯಂತ ಒಂದು ಮೋದಿ ಅಲೆಯಲ್ಲಿ ಗೆದ್ರು. ಇವಾಗ್ಲೂ ಅವರು ಮೋದಿ ಅಲೆಯಲ್ಲಿ ಇದ್ದಾರೆ 100%. ಏನು
ಚೇಂಜ್ ಆಗಿಲ್ಲ. ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಈ ಸಲ, ಪರವಾಗಿಲ್ಲ ಬೇಜಾರು ಇಲ್ಲ ಅಂದ್ರೂ ನಮ್ ಪರವಾಗಿ ಎಲ್ಲ ಕೆಲಸ ಮಾಡ್ತಾವ್ರೆ ಎಲ್ಲ. ಇವತ್ತು ಸಹ ಜೆ ಡಿ ಎಸ್ ಪರವಾಗಿ ಎಲ್ಲ ಮಾಡ್ತಾವ್ರೆ, ನೂರಕ್ಕೆ 100% ಜೆ ಡಿ ಎಸ್ ಗೆಲ್ತದೆ. ಅದು ಭಾಗವಾಗಿ ನಮ್ಮ ಶಿಲ್ಗಟ್ಟ ಕ್ಷೇತ್ರದಲ್ಲಿ ಬಿ ಎನ್ ರವಿಕುಮಾರ್ ಅವರು ಒಳ್ಳೆ ಕೆಲಸಗಳು ಮಾಡ್ತಾವ್ರೆ. ಅತಿ ಹೆಚ್ಚಾಗಿ ಟೌನಲ್ಲೇ ಕೆಲಸಗಳು ಜಾಸ್ತಿ ಮಾಡ್ತಾವ್ರೆ, ಸುಮಾರು ಈಗಲೇ 71 ಕೋಟಿ ಕೆಲಸಗಳು ಮಾಡ್ತಾವ್ರೆ. ಗೊತ್ತಾಯ್ತಾ? ಈಗ ನಮಗೆ ಅದೆಲ್ಲ ಮುಖ್ಯ ಅಲ್ಲ, ನಮಗೆ ದೇಶ ಉದ್ಧಾರ ಆಗಬೇಕು. ಮೇಡಮ್ ನಿಮಗೆ ಅಲ್ಲ, ನೀವು ಮೀಡಿಯಾದವರೆಲ್ಲ ನೋಡಿರ್ತೀರಿ ಅಸೆಂಬ್ಲಿಯಲ್ಲಿ, ಅಸೆಂಬ್ಲಿಯಲ್ಲಿ ಕೇಳಿಸ್ಕೊಂಡ್ರ ನೀವು ನೋಡಿದೀರಾ ಪಾಕಿಸ್ತಾನದಿಂದ ಬಂದದ್ದು ಏನರ್ಥ? ಏನರ್ಥ ವಿಧಾನಸೌಧದಲ್ಲಿ ಪಾಕಿಸ್ತಾನ ಮಾಡ್ಕೊಂಡ್ರೆ ಏನರ್ಥ? ಅಲ್ಲ ನಮ್ಮ ಅಲ್ಲಲ್ಲ ಇರು ಒಂದ್ ನಿಮಿಷ ನಮ್ಮ ಸಂಸಾರ ಚೆನ್ನಾಗಿದ್ರೆ ನೀವು ನಾವು ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಸಾರ ಎಲ್ಲ ಚೆನ್ನಾಗಿದ್ರೆ ಯಾರೇ ಬಂದರು ಎದುರಿಸ್ತೀರಿ. ನಮ್ಮ ಸಂಸಾರದಲ್ಲೇ ಇಲ್ಲಿ ಬಿರುಕ್ಬಿಟ್ಟಿದ್ದಾಗ ನಿಮಗೆ ಯೋಗ್ಯತೆ ಇಲ್ಲ ಅಪ್ಪ. ಅಸೆಂಬ್ಲಿಯಲ್ಲಿ ಪಾಕಿಸ್ತಾನದಿಂದ ಬಂದರೆ ಏನರ್ಥ? ಸರಿ ಇದೆಯಾ? ಸ್ವಲ್ಪ ಆದರೂ ಮಾನವೀಯತೆ ಇದೆಯಾ? ಯಾರೇ ಆಗಲಿ, ಹಿಂದೂ ಆಗಲಿ, ಮುಸ್ಲಿಮ್ಲಾಗಲಿ, ಯಾರೇ ಆಗಲಿ, ಪಾಕಿಸ್ತಾನದಿಂದ ಬಂದರೆ ಏನರ್ಥ? ಒಂದು ಎಲ್ಲ ಕಡೆಯೂ ಎಲ್ಲ ಒಂದು ಇದೇ ಆಗಲಿ ಟೋಟಲಿ ಸ್ಕ್ರಾಪ್. ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಟೋಟಲಿ ಸ್ಕ್ರಾಪು, ಕಾಂಗ್ರೆಸ್ ಅಂತೂ ಸ್ಕ್ರಾಪ್. ಶಿಡ್ಲಘಟ್ಟ ಅಭಿವೃದ್ಧಿ ಆಗಿದೆಯಾ? ಕಾಂಗ್ರೆಸ್ 60 ವರ್ಷದಾಗ ಏನ್ ಕೆಲಸ ಮಾಡಿದ್ರು ಹೇಳಿ? ನಿಮ್ಗೆ ಸೈಟ್ ಕೊಡ್ತೀನಿ, ಇದು ಮಾಡ್ತೀನಿ ಅಂದ್ರು ಏನು ಮಾಡಿಲ್ಲ. 60 ವರ್ಷದಿಂದ ಏನು ಮಾಡಿಲ್ಲ. ವೆಂಕಟೇಶ್ ಅಂತ. ಇವಾಗ ಇದು ಇವಾಗ ಮೈತ್ರಿ ಆಗಿದೆ, ಜೆ ಡಿ ಎಸ್ ಬರೋದು, ಜೆ ಡಿ ಎಸ್ ಬರಬೇಕು. ಸೆಂಟ್ರಲ್ಲಿ ಮೋದಿನೇ ಮತ್ತೆ ಪ್ರಧಾನಿ ಆಗ್ತಾರೆ. ಮಾಡಿದ್ದಾರೆ ಅವ್ರಿಂದ ಇಷ್ಟು ಮಾತ್ರ. ಏನ್ ಬೇಡ, ಅವ್ರು ಕೊಡ್ತೈತಿದ್ದೆ ಒಳ್ಳೇದಾಯ್ತು, ಅವ್ರು ಇನ್ನೊಬ್ರು ಕೊಟ್ಟಿದ್ದಾರೆ. ಇವಾಗ ಜೆ ಡಿ ಎಸ್ ಪ್ರಬಲವಾಗಿದೆ. ಮುನಿಯಪ್ಪ ಓ ಆತ 25 ವರ್ಷ 30 ವರ್ಷ ಮಾಡಿದ್ರು ಒಂದೇ, ಇವರು ಈ ಸಲ ಒಂದೇ, ಏನ್ ಪ್ರಯೋಜನ ಇಲ್ಲ. ಇಲ್ಲಿ ಕರೆಂಟ್ ಎಲ್ಲ ಫ್ರೀ ಫ್ರೀ ಅಂದ್ಬಿಟ್ಟು ಮುಂದ್ಗಡೆಯಿಂದ ಊನಾಗುತ್ತೆ, ಹಿಂದ್ಗಡೆಯಿಂದ ಚಪ್ಪಲಿ ಎಲ್ಲ ಬಾರಿಸ್ತಾ ಇದೆ. ಕಮರ್ಷಿಯಲ್ ಎಲ್ಲ ಒಂದು ಡಬಲ್ ರೇಟ್ ಹಾಕಿದ್ರೆ ಕಮರ್ಷಿಯಲ್ಲಿ 12 ರೂಪಾಯಿ ಯೂನಿಟ್, ಇದು ಮಿನಿಮಮ್ ಚಾರ್ಜ್ 125 ಯೂನಿಟ್ ಮಾಡಿದ್ರು. 8 ರೂಪಾಯಿ ಇದು ಯೂನಿಟ್ ಚಾರ್ಜ್, 15 ರೂಪಾಯಿ ಮಾಡಿದ್ರು. ಏನಕ್ಕೆ ಆ ಕಡೆಯಿಂದ ಮನೆಗೆ ಫ್ರೀ ಕೊಟ್ಟೆ, ಈ ಕಡೆ ಅಂಗಡಿ ಕಮರ್ಷಿಯಲ್ ಕಂದಾಯಿಗಳೆಲ್ಲ ಈ ಪ್ರೀ ರೇಟ್ ಜಾಸ್ತಿ ಮಾಡಿ ಜಾರ್ಸ್ ಓದಿದ್ದಾ ಇದಾರೆ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಒಂದು ಗುಡ್ ಬೈ ಹೇಳಿ ಅಷ್ಟೇ ಸಾಕು. ಸರ್ ನಿಮ್ಮ ಹೆಸರು? ಓಬೇನ್ ಮೇಡಮ್. ಈಗ ಮೋದಿ ಗ್ಯಾರಂಟಿನಾ ಅಥವಾ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿನಾ? ಮೋದಿ, ಮೋದಿ ತಾನು 9 ಇಯರ್ಸ್ ನಾಯಿಗೆ ಓಟ್ ಹಾಕೋದು ಮೋದಿ ನಂಬರ್ 1. ಇವರೆಲ್ಲ ವೇಸ್ಟ್. ಏನಕ್ಕ ಕೆರೆ ನೀರು ಕೆರೆ ಚೆಲ್ಲಲ್ಲಿ ಬಿಟ್ಟು, ಕೆರೆ ನೀರು ಕೆರೆ ಚೆಲ್ಲಲ್ಲಿ ಬಿಟ್ಟು ನಮ್ ದುಡ್ಡು ನಮ್ಗೆ ಕೊಡಕ, ಗಂಡ ದುಡ್ಡು ತಗೊಂಡು ಹೆಂಡತಿ ಕೊಡಕ ಏನಕ್ಕೆ ಬೇಕು? ಇವ್ರು ರಾಜಕೀಯವ್ರದ್ದು. ಮೋದಿ ನಂಬರ್ 1, ಮೋದಿನೇ ಆಡಳಿತ ನಡೆಸಬೇಕು, ಮುಂದೆ ಮೋದಿನೇ ಬರಬೇಕು. ನಮ್ಮ ತಾಲೂಕಲ್ಲಿ ಬಿ ಎನ್ ರವಿಕುಮಾರ್ ಅವರು ಕೆಲಸ ಮಾಡಿದ್ದಾರೆ, ಅವ್ರು ಮುಂದುವರೆಗೂ ಹೋಗ್ತಾರೆ. ಎಂ ಬಿ ಮುನಸ್ವಾಮಿ ಮಾಡಿದ್ರೆ ಬಿಟ್ಟು ಗೊತ್ತಿಲ್ಲ, ಕೆ ಎಚ್ ಮೇಲೆ ನಾವು ಆಪೋಸಿಟ್ ಇದ್ದು ನಾವು ಮುನಸ್ವಾಮಿ ಅವ್ರಿಗೆ ಓಟ್ ಹಾಕಿದ್ವಿ, ಅವ್ರು ಮಾಡಿದ್ರೆ ಬಿಟ್ಟು ಗೊತ್ತಿಲ್ಲ ನಮ್ಗೇನು. ಮೋದಿ ಜೆ ಡಿ ಎಸ್ ಜೊತೆ ಬಿಜೆಪಿ ಕ್ಯಾಂಡಿಡೇಟ್ ಕೊಟ್ಟಿಲ್ಲ, ಜೆ ಡಿ ಎಸ್ ಬಿಟ್ಕೊಟ್ಟಿದ್ದಾರೆ. ಓಕೆನಾ? ನಮ್ಗೆ ಇಲ್ಲಿ ಬಂದು ಲೋಕಲ್ ಬಂದು ನಾವು ಜೆ ಡಿ ಎಸ್, ಎಂ ಬಿ ಬಂದು ಬಿಜೆಪಿ. ಯಾವತ್ತು ಅಷ್ಟು ನಾನು ಸಹಾಯ ಗಂಟೆ ನಾನು ಬಿಜೆಪಿ, ನಾನು ಸಹಾಯ ಗಂಟೆ ಬಿಜೆಪಿ. 100% ಈಗ ಏನ್ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದು ಅದೇ ಕರೆದಿಲ್ಲ, ಕಲೆ ಚೆಲ್ಲೆ ಅಂತ ಕರೆದಿಲ್ಲ, ಕೆರೆ ಚೆಲ್ಲೆ ಗಂಡ ತಗೊಂಡು ಹೆಂಡತಿ ಕೊಡೋದು ಸುಖ ಏನು? ನಾನು ಬಂದಿಲ್ಲ 2000 ಕಂತಿನ ಟ್ಯಾಕ್ಸ್ ನಾ ಹೆಂಡತಿ ಕೊಡ್ತು ಅಷ್ಟೇ, ಏನ್ ಮಾಡ್ತಾರೆ ಅಷ್ಟೇ. ಏನಕ್ಕೆ ಕೆರೆ ಜಿಲ್ಲೆ ಕೆರೆ ಚೆಲ್ಲದೆ? ಅದು ಅವರೇ ಕೊಡ್ಬೇಕಾ? ಎಲ್ಲರೂ ಕೊಡ್ತಾರ ಅಲ್ಲ. ರಾಮಕೃಷ್ಣ ಮೇಡಮ್, ವೀರಾಪುರ. ಎಲ್ಲರ ಅಂತಾರೆ ಗ್ಯಾರಂಟಿ ಯೋಜನೆಗಳು ಬೇಕಾಗಿಲ್ಲ, ಬೇಕಾಗಿಲ್ಲ ಮೇಡಮ್. ಏತಕ್ ಮೇಡಮ್ ದುಡ್ಕೊಂಡು ತಿನ್ನಕ್ ಆಗತ್ತೆ, ಸುಮ್ನೆ ಏನಕ್ ಕೊಡ್ಬೇಕು ಅವರು? ಏನಕ್ ಕೊಡ್ಬೇಕು ಹೇಳ್ರಿ? ಇಲ್ಲ ಇಲ್ಲ ಎಲ್ಲ ಏನಕ್ ಓಡಾಡಲ್ಲ, ಸುಮ್ನೆ ಓಡಾಡೋರ್ಗ ಅನುಕೂಲ ಆಗತ್ತೆ. ಓಡಾಡಿದವ್ರಿಗೆ 2000 ಏನು ಬರ್ತಾ ಇಲ್ಲ ಮೇಡಮ್, ಫ್ರೀ ಕರೆಂಟ್ ಬರ್ತಾ ಇದೆ. ನಮಗ್ ಕೊಡ್ತಾರೆ, ಬೇರೆಯವ್ರ ಹತ್ರ ಕಿತ್ಕೊಂತಾರೆ. ಕಮರ್ಷಿಯಲ್ ಜಾಸ್ತಿ ಮಾಡಿದಾರೆ, ಇದಕ್ಕಿದಂಗೆ 1-2 ಮಾಡ್ತಾರೆ ಎಲ್ಲ. ಇವಾಗ ಒಂದು ಆಸ್ತಿ ನಾವು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ 6 ತಿಂಗಳ ಹಿಂದ್ಗಡೆ ಎಷ್ಟಿತ್ತು ಗೊತ್ತಾ? ಈಗ ಎಷ್ಟಾಗಿದೆ? ಅದನ್ನೊಂಚೂರು ರಿಜಿಸ್ಟರ್ ಮಾಡ್ತಾ ಇದಾರೆ ಜನಗಳು, ಯಾರು ಮಾಡ್ತಾ ಇಲ್ಲ. 100 ರೂಪಾಯಿ 25 ರೂಪಾಯಿ ಬಾಂಡ್ ಪೇಪರ್ ಬಂದು 100 ರೂಪಾಯಿ ಮಾಡಿದ್ದಾರೆ. ಅದು ಏನು ಅನುಕೂಲ ಆಗುತ್ತೆ? ಯಾರು ಅನುಕೂಲ ಆಗುತ್ತೆ?
ನಮ್ಮ ಹೆಸರು ವೇಣುಗೋಪಾಲ್ ಅಂತ. ನಮ್ಗೊಂದು ಕನ್ಫ್ಯೂಸ್ ಆಗ್ತಿದೆ, ಹೋದ ಸರಿ ಜೆ ಡಿ ಎಸ್ ಕಾಂಗ್ರೆಸ್ ಅಲಿಯನ್ಸ್ ಆಯಿತು, ಈ ಸರಿ ಬಿಜೆಪಿ ಜೆ ಡಿ ಎಸ್ ಅಲಿಯನ್ಸ್, ಯಾಕೆ ಇವ್ರು ಈ ಥರ ಮಾಡ್ಕೋತಾರೆ? ಸ್ವತಂತ್ರವಾಗಿ ಯಾರಾಗಲಿ ಸ್ವತಂತ್ರವಾಗಿ ಇದು ಮಾಡಲಿ, ಸ್ವತಂತ್ರವಾಗಿ ಏನು ಬೇಕು ಮಾಡಲಿ. ಒಂದೇದು, ಎರಡನೇದು ನಮ್ಮ ರೈತರಿಗೆ ಅಂತ ಏನು ಮಾಡ್ತಿಲ್ಲ, ಒಂದು ಸಬ್ಸಿಡಿ ಸರಿಯಾಗಿ ಕೊಡ್ತಿಲ್ಲ. ಈಗ ಅದೇನೋ ಮಾಡಿದಾರಲ್ಲ ಸ್ಕೀಮ್ಗಳು, ಅದೆಲ್ಲ ರೈತರ ಮೇಲೆ ಏನೋ ಔಷಧಿ ಆಗಲಿ ಅಥವಾ ಏನಾದರೂ ಬ್ಯಾಸ ಆಗಲಿ ಕೊಟ್ಟರೆ ಪ್ರತಿಯೊಬ್ಬ ರೈತನಿಗೂ ಅನುಕೂಲ ಆಗುತ್ತೆ. ಮತ್ತೆ ಮೇಡಮ್ ಎರಡು ಅಷ್ಟೇ, ಆಮೇಲೆ ಈಗ ಕೇಂದ್ರ ಸರ್ಕಾರದಿಂದ ಅದು ಇದು ಸಬ್ ಇದು ಒಂದು ಕೊಡ್ತಾರೆ ರೈತ ಸಬ್ಸಿಡಿ, ಆದರೆ ಅರ್ಧ ಬರುತ್ತೆ ರೈತರು ತನಕ ಬರೋಷ್ಟಲ್ಲಿ, ಇನ್ನು ಅರ್ಧ ಬರೋದಿಲ್ಲ. ಒಂದೇ ಅಕೌಂಟ್ಗೆ ಎಲ್ಲಿ ಬರುತ್ತೆ ಮೇಡಮ್? ಆಫೀಸ್ ಬರುತ್ತೆ, ಆಫೀಸ್ ಅವರು ಅಲ್ಲಿ ಮುಂಚೆನೆ ಇಷ್ಟು ಪರ್ಸೆಂಟ್ ತಗೋತಾರೆ, ಆಮೇಲೆ ಅವ್ರ ಅಕೌಂಟ್ ಕಳಿಸ್ತಾರೆ ಮೇಡಮ್, ಮುಂಚೆನೆ ಅವ್ರು ಸೈನ್ ಹಾಕೋದಿಲ್ಲ. ಆಮೇಲೆ ಒಂದೇದು, ಎರಡನೇದು ಏನಂದ್ರೆ ರೈತರಿಗೆ ಆಲ್ರೆಡಿ ಹೆಣ್ಣು ಕೊಡ್ತಿಲ್ಲ, ತುಂಬಾ ಕಷ್ಟ ಆಗಿದೆ. ಅದ್ರಿಂದ ಏನಾದ್ರೂ ಒಂದು ಅದಕ್ಕೆ ಒಂದು ಪರಿಹಾರ ಹುಡುಕ್ಬೋದಲ್ವಾ? ಅದಕ್ಕೆ ಏನಾದ್ರೂ ಮುಂದೆ ಮೇಡಮ್, ಮುಂದೆ ಮುಂದೆ ರೈತರು ಬೆಳೆಯುವಂತ ರೈತನೇ ಸಿಗೋದಿಲ್ಲ ಮೇಡಮ್, ತುಂಬಾ ಕಷ್ಟ ಆಗುತ್ತೆ. ಆ ತರ ಇದೆ, ಅದಕ್ಕೆ ಯಾವ ಸರ್ಕಾರನೂ ಆಗ್ಲಿ ಅದಕ್ಕೊಂದು ಸ್ಪಂದಿಸಿ ಅದಕ್ಕೆ ಏನಾದ್ರೂ ರೈತರು ಬೆಳೆಯೋದಕ್ಕೆ ಏನಾದ್ರೂ ಒಂದು ಅನುಕೂಲ ಮಾಡಬೇಕು. ಒಂದ್ ಮೇಡಮ್, ಇಲ್ಲಿ ಚಿಕ್ಕಬಳ್ಳಾಪುರ ಹೂವ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ, ಆದ್ರೆ ಮಾರ್ಕೆಟ್ ಇಲ್ಲ, ಅದು ಮೂರ್ ದಿವಸ ಇಲ್ಲಿ ಅಂತಾರೆ, ಮೂರ್ ದಿವಸ ಇನ್ನೊಂದ್ ಕಡೆ ಅಂತಾರೆ. ಒಂದ್ ಹಬ್ಬ ಬಂದ್ರೆ ಜನ ಒಳಗಡೆ ಹೋಗೋದಕ್ಕೆಲ್ಲ ಈಚೆ ಬರೋದಿಕ್ ಆಗೋದಿಲ್ಲ. ಆಮೇಲೆ ಗುಡ್ ಮಾರ್ಕೆಟ್ ಮನೆ ತುಂಬಾ ಚೆನ್ನಾಯ್ತು, ಈಗ ನೋಡಿದ್ರೆ ಅರ್ಧಕ್ಕರ್ಧ ಮನೆ 700 ರೂಪಾಯಿ ಇದ್ದಿದ್ದು ಈಗ 350 ರೂಪಾಯಿ. ಅವಾಗ ಅದೇ ರೇಟ್ ಇರುತ್ತೆ, ಏನೇ ಆಗ್ಬೋದು, ಒಂದು ಔಷಧಿ ಆಗ್ಬೋದು ಅಥವಾ ಬ್ಯಾಸ ಆಗ್ಬೋದು ಲೇಬರ್ ಆಗ್ಬೋದು. ಈಗ 300 ಬಂದ್ರೆ ಆ ರೈತ ಯಾವ ತರ ಅವನು ಮುಂಚೆ ಇದು ಮಾಡೋದು? ಈಗ ಅದೇ ಮೇಂಟೆನೆನ್ಸ್ ಮಾಡ್ಕೊಂಡಿರ್ತಾನೆ, ಈಗ ಅವನ ಏನ್ ಮಾಡೋದು? ಈಗ ಒಂದು ರೀಲರ್ಸ್ ಆಗ್ಬೋದು, ಗುಡ್ ತಗೊಂಡೋಗ್ತಾನೆ, ಇವತ್ತು ಅವನು 500 ರೂಪಾಯಿ ತಗೊಂಡೋಗ್ಬಿಟ್ಟು ಮರದ ದಿವಸ 300 ರೂಪಾಯಿ ಆಗ್ಬಿಟ್ರೆ ಅವನಿಗೆ ಅರ್ಧಕ್ಕರ್ಧ ಲಾಸು. ಮತ್ತೆ ಅವ್ನು ಚೇತರಿಸ್ಕೋಬೇಕಾದ್ರೆ 1 ತಿಂಗಳು ಬೇಕು, ಮತ್ತೆ ಅವನು ಯಾವ ತರ ಅವನು ಮತ್ತೆ ವ್ಯಾಪಾರಕ್ಕೆ ಬರೋದು, ಈ ತರ ತುಂಬಾ ಇದೆ. ಅದನ್ನ ಬ್ಯಾಲೆನ್ಸ್ ಮಾಡೋ ರೀತಿ ಏನಾದ್ರೂ ಒಂದು ಮಾಡಿ, ರೈತರಿಗೂ ಅನುಕೂಲ ಆಗ್ಬೇಕು, ರೀಲರ್ಸ್ಗೂ ಅನುಕೂಲ ಆಗ್ಬೇಕು, ಏನೇ ಆಗ್ಬೋದು ಒಂದು ಸಮದತ್ತಾಡ ಅಂತ ಏನಾದ್ರೂ ಒಂದು ಇದು ಮಾಡ್ಬೇಕು. ಬೇಕು ಮೇಡಮ್, ಬೇಕಾಗಿದೆ, ಯಾಕಂದ್ರೆ ತುಂಬಾ ಇಲ್ಲಿ ಒಂದೇ ತಾಲೂಕಲ್ಲ, ತುಂಬಾ ಒಂದು 7-8 ತಾಲೂಕು ಬರುತ್ತೆ, ಮತ್ತೆ ಆಂಧ್ರದಿಂದ ಬರುತ್ತೆ, ತುಂಬಾ ಇದೆ. ಆದ್ರೆ ಇಲ್ಲಿ ಸ್ವಲ್ಪ ಇಕ್ಕಟ್ ಇದೆ, ಒಂದು ಹೊರಗಡೆ ಹಾಕಿ ಅದನ್ನ ಒಳ್ಳೆ ತರ ಮಾಡಿದ್ರೆ ಹೈಟೆಕ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಮೇಡಮ್ ಅದು ಅದು ಚಿಕ್ಕಬಳ್ಳಾಪುರ ಮಾಡ್ತೀವಿ ಅಂತ ಹೇಳಿದ್ರು, ಮತ್ತೆ ಮಾಡ್ಲಿಲ್ಲ. ಯಾಕಂದ್ರೆ ಟೊಮೆಟೊ ಅದೆಲ್ಲ ಮಾಡಿದ್ರೆ ಈ 20 ರೂಪಾಯಿ ಇದೆ, ಅದನ್ನ ಶೇಖರಣೆ ಮಾಡಿದ್ರೆ 50 ರೂಪಾಯಿ ಬಂದಾಗ ರೈತನಿಗೂ ಏನೋ ಸ್ವಲ್ಪ ಅನುಕೂಲ ಆಗುತ್ತೆ, ತಗೊಳ್ಳೋರ್ಗು 100 ರೂಪಾಯಿ ಆಗದೆ 50 ರೂಪಾಯಿಗೆ ಸಿಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ ಮೇಡಮ್. ಯಾಕಂದ್ರೆ 20 ಇರೋದು 100 ರೂಪಾಯಿ ಆದ್ರೆ ತಗೊಳ್ಳೋರ್ಗೂ ಕಷ್ಟ ಆಗುತ್ತೆ, ರೈತನಿಗೂ ಲಾಸ್ ಬರುತ್ತೆ. ಅದೇ ಮಾರ್ಕೆಟ್ ಮಾಡಿದ್ರೆ 20 ಇದ್ದಾಗ 50 ಮಾಡಿದ್ರೆ ತಗೊಳ್ಳೋರ್ಗೂ ಅನುಕೂಲ ಆಗುತ್ತೆ, ಮತ್ತೆ ಮಾರೋ ರೈತನಿಗೂ ಅನುಕೂಲ ಆಗುತ್ತಲ್ಲ ಮೇಡಮ್. ಈ ತರ ಮಾಡ್ಕೋಬಹುದು, ಏನಾದ್ರೂ ಒಂದು ಸ್ಪೆಷಾಲಿಟಿ ಕೊಡ್ಬೋದು. ಇಲ್ಲಿ ರಾಮ ಮಂದಿರ, ಹಿಂದುತ್ವ ಅದೆಲ್ಲ ವರ್ಕೌಟ್ ಆಗುತ್ತಾ ಅಥವಾ ಅಭಿವೃದ್ಧಿ ಅಥವಾ ರೈತರ ಸಮಸ್ಯೆ? ಪ್ರತಿಯೊಬ್ಬರಲ್ಲೂ ಇರುತ್ತೆ, ದೇವ್ರ ಬಗ್ಗೆ ಬೇಡ. ಯಾಕಂದ್ರೆ ಎಲ್ಲ ಒಂದು ಅಭಿಮಾನ ಅನ್ನೋದಿತ್ತು, ಯಾಕಂದ್ರೆ ತಂದೆ ತಾಯಿ ಒಂದು ದೇವ್ರ ಅಲ್ವಾ ಮೇಡಮ್, ಅದ್ರಲ್ಲಿ ನಾವು ಹೆಸರಿಟ್ಕೊಂಡು ಮಾಡಿದ್ರೆ ಅದು ತಪ್ಪಾಗುತ್ತೆ ಮೇಡಮ್. ಅವರಿಂದ ನಾವು, ನಮ್ಮಿಂದ ಅವರು, ನಾನು ನಿಂದನೆ ಆದ್ರೆ ಅದು ಹೇಳ್ಕೋಬಾರ್ದು ಮೇಡಮ್. ಯಾಕಂದ್ರೆ ಇಲ್ಲಿ ಮುಸ್ಲಿಮ್ಸ್ ಅರ್ಧಕರ್ಧ ಇದ್ದಾರೆ, ಅವರಿಂದ ನಾವು, ನಮ್ಮಿಂದ ಅವ್ರು ಮೇಡಮ್, ಅವರು ಮನುಷ್ಯರ ನಾವು ಮನುಷ್ಯರ, ಯಾಕೆ ಇದು ಮಾಡ್ಬೇಕು ಮೇಡಮ್? ಆ ತರ ಅದು ಮಾಡೋದು ರಾಜಕಾರಣಿಗೆ ಮಾಡ್ತಾರ, ನಮಗ್ ಬೇಡ ಮೇಡಮ್. ಅದು 32 ಸಾವಿರ ರೂಪಾಯಿ ಮಾಮೂಲಿ ಗವರ್ಮೆಂಟ್ ಬೀಸ, ಈಗ 1.5 ಲಕ್ಷ ಹೇಳ್ತಾನೆ ರೈತರ ಒಂದು ಟಿ ಸಿ ನಮ್ಗೆ ಸುಟ್ಟೋಗಿದೆ ಅಂದ್ರೆ ರೈತರಿಗೆ. ಈಗ ಬೇಸಿಗೆ ಕಾಲದಲ್ಲಿ ನೀರು 1000 ಅಡಿಯಿಂದ 1000-1200 ಅಡಿಯಿಂದ ಬರ್ಬೇಕು ನೀರು, ಆದ್ರೆ ವೋಲ್ಟೇಜ್ ಟೋಟಲಿ ಡ್ರಾಪ್. ಒಂದು ಟಿ ಸಿ ನಾವು ಹಾಕೋಬೇಕಂದ್ರೆ 3 ಲಕ್ಷ, ಅದು ನೆಟ್ ಬೋಲ್ಟು ಕ್ಲಾಂಪು ನಾವೇ ತಗೋಬೇಕು. ಆದ್ರೆ ಗೌರ್ಮೆಂಟ್ ಕಡೆಯಿಂದ ಯಾವ ಅನುದಾನನು ಕೊಡಲ್ಲ. ಅದೇ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಮ್ಗೆ ರೈತರಿಗೆ ಫ್ರೀಯಾಗಿ ಟಿ ಸಿ ಕೊಡ್ತಿದ್ರು. ಅಲ್ಲ, ನೀರು ಇರೋ ನೀರೆಲ್ಲ ಆ ಕಡೆ ಬಿಡ್ತಾ ಇದ್ರೆ ನಮ್ಗೆ ಇಲ್ಲಿ ವೋಲ್ಟೇಜ್ ಟೋಟಲಿ ಡ್ರಾಪ್ ಆಗ್ತಾ ಇದೆ. ಸುಮ್ಮನೆ ಕೊಡ್ತೀವಿ ಅಂತ ಪ್ರಯೋಜನ ಇಲ್ಲ ಮೇಡಮ್, ಸುಮ್ಮನೆ ಕೊಟ್ಟು ಪ್ರಯೋಜನ ಇಲ್ಲ, ತುಂಬಾ ತೊಂದರೆ ಇದೆ ರೈತರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.